ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಫೈನಲಿ ನಾವು ಟ್ರಿಪ್ ಇಂದ ಇವಾಗ ಮನೆಗೆ ಬಂದು ರೀಚ್ ಆದ್ವಿ. ಸಂಜೆ 6 ಗಂಟೆಗೆ ನಾವು ಮನೆಗೆ ಬಂದ್ವಿ. ಸೊ ಬಂದಿದ ತಕ್ಷಣ ಮತ್ತೆ ನಮ್ದು ಡೈಲಿ ರುಟೀನ್ ಸ್ಟಾರ್ಟ್ ಆಯ್ತು. ಮಕ್ಕಳು ಇಬ್ರು ಕೂಡ ಸ್ಕೂಲಿಗೆ ಹೋಗಿದ್ದಾರೆ, ನಮ್ಮ ಮನೆಯವರು ಕೂಡ ಆಫೀಸ್ಗೆ ಹೋಗಿದ್ದಾರೆ. ಇವತ್ತು ನಾನು ಸ್ವಲ್ಪ ಲೇಟ್ ಆಗಿದೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಈ ತರ ಟ್ರಿಪ್ ಗೆಲ್ಲ ಹೋಗಿ ಬಂದಾಗ ಮನೆಯಲ್ಲಿ ಕೂಡ ಕೆಲಸಗಳು ಜಾಸ್ತಿ ಆಗ್ಬಿಡ್ತವೆ. ಹೋಗ್ಬೇಕಾದ್ರೆ ನಾನು ಮನೆಯತ್ತೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟೆ ಹೋಗಿದ್ದೆ. ಆದ್ರೆ ಮನೆಯಲ್ಲಿ ಅಷ್ಟೊಂದೇನು ಜಾಸ್ತಿ ಧೂಳೆತೇನು ಇರಲಿಲ್ಲ, ಆದ್ರೆ ಮನೆ ಹೊರಗಡೆ ಮಾತ್ರ ತುಂಬಾನೇ ಧೂಳಿತ್ತು. ಸೊ ಹಾಗಾಗಿ ಬೆಳಿಗ್ಗೆ ಎದ್ದಿದ ತಕ್ಷಣ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ವ್ಲಾಗ್ ಅನ್ನ ಶುರು ಮಾಡಿದ್ದೀನಿ. ಸೊ ನಮ್ದು ಟ್ರಿಪ್ ಅಂತ ತುಂಬಾನೇ ಚೆನ್ನಾಗಾಯ್ತು, ಮಕ್ಕಳು ನಾವು ಕೂಡ ತುಂಬಾನೇ ಎಂಜಾಯ್ ಮಾಡಿದ್ವಿ. ಈ ತರ ಎಲ್ಲಾದ್ರೂ ಹೊರಗಡೆ ಹೋಗಿ ಬಂದಾಗ ಚೆನ್ನಾಗ್ ಅನ್ಸುತ್ತೆ, ಒಂಥರ ನಮ್ದು ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ದಿನಾನು ಅದೇ ಅದೇ ಕೆಲಸ ಮಾಡಿ ಮಾಡಿ ನಮ್ಗ ಕೂಡ ತುಂಬಾನೇ ಬೇಜಾರಾಗಿರುತ್ತೆ. ಸೊ ಹಾಗಾಗಿ ಟ್ರಿಪ್ ಚೆನ್ನಾಗ್ ಅನಿಸ್ತು ನಮ್ಗ ಕೂಡ, ಫುಲ್ ಎಂಜಾಯ್ ಮಾಡ್ಬಿಟ್ಟು ಇವಾಗ ಮನೆಗೆ ಬಂದಿದೀವಿ. ನಿನ್ನೆ 6 ಗಂಟೆಗೆ ಬಂದು ರೀಚ್ ಆದ್ವಿ. ಸೊ ಬಂದಿದ ತಕ್ಷಣ ನಾನು 1 ಲೋಡ್ ಬಟ್ಟೆಗಳನ್ನ ಹಾಕಿದೆ, ಆಮೇಲೆ ಬೆಳಿಗ್ಗೆಯಿಂದ ಇವಾಗ 2 ಲೋಡ್ ಬಟ್ಟೆ ಹಾಕಿದ್ದೀನಿ. ಆದ್ರೆ ಇನ್ನ ಸ್ವಲ್ಪ ಬಟ್ಟೆಗಳಿದಾವೆ, ಅದನ್ನ ನಾನು ಹಾಗೆ ಇಟ್ಟಿದ್ದೀನಿ. ಹೊರಗಡೆ ಎಲ್ಲ ಹಾಕೋದಕ್ಕೆ ಇವಾಗ ಜಾಗ ಇಲ್ಲ, ಫುಲ್ ಆಗ್ಬಿಟ್ಟಿದೆ ಎಲ್ಲ. ಸೊ ಅದಕ್ಕೆ ಸಂಜೆ ಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಸೊ ನಿನ್ನೆಯಿಂದ ಓಡ್ತಾನೆ ಇದೆ ಮಷೀನು, ಸ್ವಲ್ಪ ರೆಸ್ಟ್ ಮಾಡಲಿ ಮಷೀನ್ ಕೂಡ ಅಂತ ಹೇಳಿಬಿಟ್ಟು. ಹಾಗೆ ಇವತ್ತು ನನ್ನ ಮಗಂದು ಬರ್ಡೇ ಇದೆ, ಅವನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಚಾಕ್ಲೇಟ್ಸ್ ಎಲ್ಲ ತಗೊಂಡು ಹೋಗಿದ್ದಾನೆ. ಆದ್ರೆ ಇವತ್ತು ಸಂಜೆ ಬಂದ್ಬಿಟ್ಟು ಅವನಿಗೆ ಪಾರ್ಟಿ ಮಾಡ್ಬೇಕಂತೆ, ಅವ್ರ ಫ್ರೆಂಡ್ಸ್ ಎಲ್ಲ ಕರೀತಾನೆ ಅಂತ ಹೇಳ್ದ. ಸೊ ಅದಕ್ಕೆ ಸ್ವಲ್ಪ ಎಲ್ಲ ಸ್ನ್ಯಾಕ್ಸ್ ಅಡುಗೆ ಎಲ್ಲ ಮಾಡ್ಕೋತಾ ಇದ್ದೀನಿ. ನಾನು ನನ್ನ ಮಗನಿಗೆ ಜಾಮೂನ್ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ, ಅದಕ್ಕೆ ಇವಾಗ ಜಾಮೂನ್ ರೆಡಿ ಮಾಡ್ತಾ ಇದ್ದೀನಿ. ಆಮೇಲೆ ನನ್ನ ಮಗಳಿಗೆ ವಡಾಪಾವ್ ಮಾಡ್ಬೇಕಂತೆ, ಪನ್ನೀರ್ ಫ್ರೈಡ್ ರೈಸ್ ಮಾಡ್ಬೇಕಂತೆ, ಮತ್ತೆ ನೂಡಲ್ಸ್ ಕೂಡ ಮಾಡ್ಬೇಕಂತೆ. ಸೊ ಹಾಗಾಗಿ ಇವಾಗ ಎಲ್ಲ ಕೂಡ ತಗೊಂಡ್ ಬಂದು ಇಟ್ಟಿದ್ದೀನಿ. ಇವಾಗ ಒಂದ್ ಕಡೆ ಅಲ್ಲಿ ಗ್ಯಾಸ್ ಮೇಲೆ ಪಾಕಕ್ಕೆ ಇಟ್ಟಿದ್ದೀನಿ, ಆ ಕಡೆ ಪಾಕ ರೆಡಿ ಆಗೋಷ್ಟ್ರಲ್ಲಿ ಈ ಕಡೆ ನಾನು ಜಾಮೂನ್ ರೆಡಿ ಮಾಡ್ಕೋತೀನಿ. ಜಾಸ್ತಿ ಯಾರಿಗೂ ಕೂಡ ನಾನು ಇನ್ವೈಟ್ ಮಾಡಿಲ್ಲ, ಬರೀ ಒಂದು 4-5 ಫ್ರೆಂಡ್ಸ್ ಇದಾರಷ್ಟೇ, ಅವ್ರಿಗೆ ಮಾತ್ರ ಇನ್ವೈಟ್ ಮಾಡಿದೀವಿ. ಹಾಗಾಗಿ ಅವನು ಖುಷಿಗೋಸ್ಕರ ಇವಾಗ ಬರ್ಡೇನ ಮಾಡ್ತಾ ಇರೋದು. ಸೊ ಇವತ್ತಿಂದು ಬರ್ಡೇ ವ್ಲಾಗ್ ಅಂತಾನೆ ಹೇಳ್ಬೋದು. ಸೊ ಆಲ್ರೆಡಿ ನನ್ನ ಮಗಂದು ಗಿಫ್ಟ್ ನಾವು ಟ್ರಿಪ್ಪಿಗೆ ಹೋಗೋಕ್ಕಿಂತ ಮುಂಚೆನೆ ಬಂದಿದೆ, ನಾವು ಅನ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಅವನಿಗೆ ಸರ್ಪ್ರೈಸ್ ಆಗಿ ಇರಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ, ಆದರೆ ನಾವು ಟ್ರಿಪ್ಪಿಗೆ ಹೋಗೋಕ್ಕಿಂತ ಮುಂಚೆನೆ ಒಂದು ಗಿಫ್ಟ್ ಕೂಡ ಬಂದಿದೆ. ಸೊ ತೋರಿಸ್ತೀನಿ ನಾನು ನಿಮಗೆ ಆಮೇಲೆ ವಿಶುಗೆ ಏನು ಗಿಫ್ಟ್ ಕೊಡ್ತಾ ಇದ್ದೀವಿ ನಾವು ಅಂತ ಹೇಳಿಬಿಟ್ಟು. ತುಂಬಾನೇ ಇಷ್ಟ ಅವನಿಗೆ. ಸೊ ಲಾಸ್ಟ್ ಟೈಮ್ ನಾವು ಅಲ್ಲಿ USA ಅಲ್ಲಿ ಇದ್ದಾಗ ಅದು ಟಾಯ್ಸ್ ಇಷ್ಟಪಟ್ಟಿದ್ದ ಅವನು, ಆದರೆ ಅಲ್ಲಿಂದ ತೊಗೊಂಬರೋದಕ್ಕೆ ನಮ್ಗೆ ಆಗಲಿಲ್ಲ. ಆಮೇಲೆ ಇದು ಇಲ್ಲಿ ಬಂದಮೇಲೆ ನಾವು ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಇವಾಗ ನಾನು ಕೂಡ ಬೇಗ ಬೇಗ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೋತೀನಿ. ನೋಡಿ, ನನ್ನ ಮಗ ಇಲ್ಲಿ ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ದೇವ್ರ ಮುಂದೆ ದೀಪ ಹಚ್ಚಿ ನಮಸ್ಕಾರನ ಮಾಡ್ತಾ ಇದ್ದಾನೆ. ಅವನಿಗೆ ನಾನು 7 ಜೊತೆ ಬಟ್ಟೆ ತಗೊಂಡಿದ್ದೆ, ಒಂದು ಬೆಳಿಗ್ಗೆ ಸ್ಕೂಲಿಗೆ ಹೋಗಬೇಕಾದ್ರೆ ಹಾಕ್ಕೊಳ್ಳೋದಕ್ಕೆ, ಮತ್ತು ಒಂದು ಸಂಜೆ ಪಾರ್ಟಿ ಇರುತ್ತಲ್ಲ ಸೊ ಆ ಟೈಮಲ್ಲಿ ಹಾಕ್ಕೊಳ್ಳೋದಕ್ಕೆ ಅಂತ 7 ಜೊತೆ ಬಟ್ಟೆ ತಗೊಂಡಿದ್ದೆ. ಒಡಾಗೆ ಮಸಾಲನ ಮಾಡ್ಕೋತಾ ಇದ್ದೀನಿ. ಸೊ ಕಾಣಿಸುತ್ತೆ ತಂದ್ಕೋತೀನಿ. ಸೊ ಆಲೂಗಡ್ಡೆ ಮಸಾಲ ರೆಡಿ ಆಗಿದೆ, ಇವಾಗ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ತುಂಬ ನೀರ್ ಥರ ಇದೆ ಅದು, ಜಾಸ್ತಿ ನೀರ್ ಥರ ಇದ್ದರೆ ನಿಮಗೆ ವಡ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಚೆನ್ನಾಗಿದ್ದು ಫ್ರೈ ಮಾಡ್ಕೋಬೇಕು. ಹೆಂಗಾಗೈತೆ ಫಿಲ್ ಅಡುಗೆ ಎಲ್ಲ? ಸೂಪರ್ ಸೂಪರ್ ಟೇಸ್ಟ್. ಸೊ ಆಲ್ಮೋಸ್ಟ್ ಎಲ್ಲ ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ವಡ ಮಾಡ್ತಾ ಇದ್ದೀನಿ, ಫೈನಲ್ ವಡ. ಫ್ರೈಡ್ ರೈಸ್ ಆಯಿತು, ನೂಡಲ್ಸ್ ಆಗಿದೆ, ಜಾಮೂನ್ ಮಾಡಿದೆ. ಚಲೋ ಇರ್ಲಿ ಎಲ್ಲ ಟೇಸ್ಟ್. ಸೊ ಇವಾಗ ವಡ ಮಾಡ್ತಾ ಇದ್ದೀನಿ, ವಡ ಕೂಡ ಚೆನ್ನಾಗಿ ಬರ್ತಾ ಇದ್ದಾವೆ.
ಸರಿ, ಮಕ್ಕಳತ್ತೆಲ್ಲ ಸ್ಕೂಲಿಂದ ಬಂದುಬಿಟ್ಟು ಅವರು ಊಟದೆಲ್ಲ ಮಾಡ್ಕೊಂಡು ಆದಮೇಲೆ ಇವಾಗ ನಾವು ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಮಕ್ಕಳು ಬರೋಷ್ಟರಲ್ಲಿ ನಾನು ಅಡುಗೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಆಮೇಲೆ ಇವಾಗ ಡೆಕೋರೇಷನ್ ಮಾಡೋದಕ್ಕೆ ನನ್ನ ಮಗಳು ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾಳೆ ನನಗೆ. ಸೊ ಫಸ್ಟ್ ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬರ್ತೀನಿ, ಅಷ್ಟರಲ್ಲಿ ನೀನು ಇವೆಲ್ಲ ಕೂಡ ಊದಿ ರೆಡಿ ಮಾಡಿಡು ಅಂತ ಹೇಳಿದೆ. ಸೊ ಅದಕ್ಕೆ ಅವಳೆಲ್ಲ ಊದಿ ರೆಡಿ ಮಾಡ್ತಾ ಇದ್ದಾಳೆ. ಸೊ ನೋಡಿ, ಫ್ರೈಡ್ ರೈಸ್ ರೆಡಿ ಆಗಿದೆ, ಹಾಗೆ ವಡಾ ಕೂಡ ನಾನು ರೆಡಿ ಮಾಡಿದ್ದೀನಿ, ಮತ್ತು ನನ್ನ ಮಗಳು ನೂಡಲ್ಸ್ ಹೇಳಿದರು, ಸೊ ನೂಡಲ್ಸ್ ಕೂಡ ಮಾಡಿಟ್ಟಿದ್ದೀನಿ, ಮತ್ತು ಜಾಮೂನ್ ಇತ್ತೆಲ್ಲ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡಿದ್ದೀನಿ. ನಮ್ಮ ಬಿಡ್ಲಿಂಗಲ್ಲಿ ಎಲ್ಲರಿಗೂ ಕೂಡ ಅವ್ರ ಮನೆಗೆ ಒಯ್ದು ಕೊಡೋದಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡಿದ್ದೀನಿ. ಜಾಮೂನ್ ಅಂತೂ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಸುಮಾರು 1-4 ಗಂಟೆ ಅನ್ನಷ್ಟರಲ್ಲಿ ನಂದು ಅಡುಗೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಆಮೇಲೆ ನೋಡಿ, ಅವಳು ಈ ಥರ ಸೈಕಲ್ ಪಂಪಲ್ಲಿ ಅದನ್ನು ಊದಿದ್ದಾಳೆ. ಸೊ ಅದಕ್ಕೆ ಜಾಸ್ತಿ ಅದಕ್ಕೆ ಏರ್ ಹೋಗಿದ್ದಕ್ಕೆ 1-4-5 ಎಲ್ಲ ಪೀಸಸ್ ಎಲ್ಲ ಒಡೆದು ಹೋದು. ಸೊ ಹಾಗಾಗಿ ಇದನ್ನು ನಾವು ಯೂಸ್ ಮಾಡಿಲ್ಲ, ಬರೀ ಬಲೂನ್ ಮಾತ್ರ ಹಾಕಿದ್ವಿ. ಸೊ ಮತ್ತೆ ಅಂಗಡಿಗೆ ಹೋಗಿಬಿಟ್ಟು ತೊಗೊಂಬರೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಯಾಕಂದರೆ ಸ್ವಲ್ಪ ದೂರ ಹೋಗಬೇಕು, ತುಂಬಾ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬರೋ ಹಾಗೇ ಬಿಟ್ವಿ. ಒಂದೊಂದು ಸಿಂಗಲ್ ಲೆಟರ್ ಕೂಡ ನಮಗೆ ಹಚ್ಚೋದಕ್ಕೆ ಆಗಲಿಲ್ಲ. ಸೊ ಸರಿ ಅಂತ ಅಂದ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಬರೀ ನಾವು ಬಲೂನ್ದು ಆರ್ಚನ ಮಾಡಿಟ್ವಿ. ನೋಡಿ, ಎಷ್ಟೊಂದೆಲ್ಲ ಬಲೂನನ್ನು ಊದಿದ್ದಾರೆ ಅಂತ. ಇದು ನಾನು ನೈಟನ್ನೇ ಅವರು ಊದ್ಬಿಟ್ಟು ರೆಡಿ ಮಾಡಿಟ್ಟಿದ್ರು. ಸೊ ಆಲ್ಮೋಸ್ಟ್ 7 o'clock ಅನ್ನಷ್ಟರಲ್ಲಿ ನಾವು ಬಡ್ಡೆನ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಬೇಗನೆ ಬಡ್ಡೆನ ಮಾಡೋಣ, ಯಾಕಂದರೆ ನೆಕ್ಸ್ಟ್ ಡೇ ಮತ್ತೆ ಸ್ಕೂಲ್ ಇರುತ್ತೆ. ತುಂಬ ಲೇಟ್ ಆಗಿಬಿಟ್ರೆ ಮಕ್ಕಳು ಬೆಳಗ್ಗೆ ಏಳೋದಕ್ಕೆ ತುಂಬಾ ಲೇಟ್ ಮಾಡ್ತಾರೆ. ಸೊ ಹಾಗಾಗಿ ಸ್ಕೂಲ್ ಸ್ಕಿಪ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾವು ಬೇಗ ಬೇಗನೆ ಬಡ್ಡೆನ ಸ್ಟಾರ್ಟ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ 7:30 ಅನ್ನಷ್ಟರಲ್ಲಿ ಎಲ್ಲರೂ ಫ್ರೆಂಡ್ಸ್ ಜೊತೆಲ್ಲ ಬಂದರು. ಸೊ ಅವನ ಫೇವ್ರೇಟ್ ಕೇಕ್ ಅವ್ರ ಪಪ್ಪ ಆಫೀಸಿಂದ ಬರಬೇಕಾದ್ರೆ ತೊಗೊಂಡು ಬಂದರು. ಅವನಿಗೆ ಆ್ಯಕ್ಚುಲಿ ವೈಟ್ ಫಾರೆಸ್ಟ್ ಕೇಕ್ ಬೇಕಾಗಿತ್ತು, ಆದರೆ ವೈಟ್ ಫಾರೆಸ್ಟ್ ಕೇಕ್ ಸಿಗಲಿಲ್ಲ, ಅದಕ್ಕೆ ಬ್ಲ್ಯಾಕ್ ಫಾರೆಸ್ಟ್ ಕೇಕನ್ನು ತೊಗೊಂಡು ಬಂದಿದ್ದಾರೆ. ಸೊ ನನ್ನ ಮಗಳದ್ದು ಬರ್ಡೇ ಆಗಲಿ ಅಥವಾ ನನ್ನ ಮಗನ ಬರ್ಡೇ ಇರಲಿ, ಸೊ ನಾವು ಯಾವಾಗೂ ಕೂಡ ವೈಟ್ ಫಾರೆಸ್ಟ್ ಅಥವಾ ಬ್ಲ್ಯಾಕ್ ಫಾರೆಸ್ಟ್ ಕೇಕನ್ನೇ ನಾವು ತೊಗೊಂಡು ಬರ್ತೀವಿ. ಬೇರೆ ಯಾವುದೂ ಕೇಕನ್ನು ಅವರು ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ ಹಾಗಾಗಿ ಇದು ನಮ್ಮದು ಫಿಕ್ಸ್ ಅಂತಲೇ ಹೇಳ್ಬೋದು ಕೇಕು. ಸೊ ಇವಾಗ ನಾನು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ನಾನು 2 ಕಡೆ ಒಂದೊಂದು ದೀಪನ ಹಚ್ಚಿದ್ದೀನಿ, ಹಾಗೆ ಆರತಿನ ಹಚ್ಚಿಬಿಟ್ಟು ಈ ಥರ ಸಿಂಪಲ್ಲಾಗಿ ಡೆಕೋರೇಷನ್ನ ಮಾಡಿದ್ದೀವಿ. ಸಾಧ್ಯವಾಯಿತು, ನಾನು ಅಷ್ಟೊಂದು ಅವನಿಗೋಸ್ಕರ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಅವನು ಕೂಡ ತುಂಬಾ ಖುಷಿಯಾಗಿದ್ದ. ಸೊ ನನ್ನ ಮಗಂದು ಬರ್ಡೇ ಆಗಲಿ ಮತ್ತು ನನ್ನ ಮಗಳದ್ದು ಬರ್ಡೇ ಆಗಲಿ, ಊರಿಂದ ಅಪ್ಪ ಅಮ್ಮ ಅಥವಾ ನಮ್ಮ ತಮ್ಮ ಯಾರಾದರೂ ಬರ್ತಾಯಿದ್ರು, ಆದರೆ ಈ ಸರ್ತಿ ಅವ್ರು ಯಾರೂ ಕೂಡ ಬರಲಿಲ್ಲ, ಬರೀ ನಾವೇ ಮಾಡ್ಕೋತಾ ಇದ್ದೀವಿ. ಅದಕ್ಕೆ ನಮ್ಮ ಅಮ್ಮಗೆ ನಾನು ವಿಡಿಯೋ ಕಾಲ್ ಮಾಡಿದ್ದೆ. ಸೊ ನನ್ನ ಮಗಂದು ಕೇಕ್ ಕಟ್ಟಿಂಗ್ ಮಾಡೋದನ್ನು ಅಲ್ಲಿಂದೇ ನೋಡಲಿ ಅಂತ ಹೇಳಿಬಿಟ್ಟು, ಹಾಗೆ ನಮ್ಮ ಅಣ್ಣನ ಮಕ್ಕಳು ವೈನಿದರೆಲ್ಲರೂ ಕೂಡ ಇರ್ತಾರೆ. ಸೊ ಇಲ್ಲಿ ಬರೋದಕ್ಕೆ ಆಗಿಲ್ಲ ಅಂದರೂ ಕೂಡ ನಾನು ಈ ಥರ ವಿಡಿಯೋ ಕಾಲ್ ಮಾಡಿಬಿಟ್ಟು ಅವರಿಗೆ ತೋರಿಸ್ತಾ ಇರ್ತೀನಿ, ನೋಡಿ ಬರ್ಡೇನ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿಬಿಟ್ಟು ಅವರು ಕೂಡ ತುಂಬಾ ಖುಷಿಯಾಗಿದ್ದರು. ಆ್ಯಕ್ಚುಲಿ ನನ್ನ ಮಗ ಕೇಕೇ ತಿನ್ನೋದಿಲ್ಲ, ಜಸ್ಟ್ ಬರೀ ಅವನು ಹೇಳ್ತಾನೆ ಅಷ್ಟೇ ನನಗಿದು ಕೇಕ್ ಬೇಕು ಅಂತ. ಆದರೆ ಈ ಇದೇ ಫಸ್ಟ್ ಟೈಮ್ ಅವನು ಎಲ್ಲರ ಕೈಯಿಂದ ಇಷ್ಟು ಚೆನ್ನಾಗಿ ಕೇಕ್ ತಿಂದಿರೋದು ಫುಲ್ ಖುಷಿ ಅನ್ನಿಸ್ತು ನಮಗರೆ ಇಷ್ಟು. ಸೊ ಕೇಕ್ ಕಟ್ಟಿಂಗ್ ಇತ್ತಲ್ಲ ಆದ ನಂತರ ಇವಾಗ ಎಲ್ಲರೂ ಗಿಫ್ಟ್ ಕೊಡ್ತಾ ಇದ್ದಾರೆ. ಅವನಂತೂ ಫುಲ್ ಖುಷಿಯಾಗಿದ್ದ, ನನಗೆ ಇಷ್ಟೊಂದು ಗಿಫ್ಟ್ಸ್ ಎಲ್ಲ ಬಂತು ಅಂತ ಹೇಳಿಬಿಟ್ಟು, ಯಾಕಂದರೆ ಆಲ್ರೆಡಿ ಅವನದು ಗಿಫ್ಟ್ ಬಂದಿದೆ, ಅವನು ನೋಡಿದ್ದಾನೆ. ಸೊ ನಾವು ಸರ್ಪ್ರೈಸಾಗಿ ಇರಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ, ಆದರೆ ಸರ್ಪ್ರೈಸಾಗಿ ಆಗಲಿಲ್ಲ ಅದು. ಸೊ ಇವಾಗ ಅವ್ರದ್ದು ಅಕ್ಕ ಅವನಿಗೆ ಗಿಫ್ಟ್ ಕೊಡ್ತಾ ಇದ್ದಾಳೆ. ಸೊ ಇದೇ ಅವನದು ಫೇವ್ರೇಟ್ ಗಿಫ್ಟ್ ಅಂತಲೇ ಹೇಳ್ಬೋದು, ಹವರ್ ಬೋರ್ಡ್ ಅಂತ. ಸೊ ಇದು 1 ವಾರ ಮುಂಚೆನೇ ನಾವು ಆರ್ಡರ್ ಮಾಡಿದ್ವಿ. ಸೊ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇನೇ ಬಂದುಬಿಡ್ತದು, ಅಟ್ಲೀಸ್ಟ್ ನಾವು 1-2-3 ವಾರ ಆದರೂ ಹೋಗುತ್ತೆ ಅಂತ ಅಂದ್ಕೊಂಡಿದ್ವಿ. ಸೊ ಬಂದಿದ ತಕ್ಷಣ ಇವಾಗ ನೋಡಿ ಎಲ್ಲ ಓಪನ್ ಮಾಡಿಬಿಟ್ಟು ಆಟ ಆಡ್ತಾ ಇದ್ದಾನೆ, ತುಂಬಾ ಚೆನ್ನಾಗಿರುತ್ತೆ ಅದು ಆಟ ಆಡೋದಕ್ಕೆ. ಅವನು ಸುಮಾರು ದಿವಸದಿಂದ ನಮ್ಗೆ ಹೇಳ್ತಾನೆ ಇದ್ದ, ಸೊ ನನಗೆ ಬೇಕು ಬೇಕು ಅಂತ. ಸೊ ನಾವೇ ಕರೆಕ್ಟ್ ಟೈಮ್ ಬರಲಿ ಆಮೇಲೆ ಆರ್ಡ್ರ್ ಮಾಡೋಣ ಅಂತ ಅಂದ್ಬಿಟ್ಟು ಇಷ್ಟು ದಿವಸ ನಾವು ಅದನ್ನು ಹಾಗೇ ಬಿಟ್ಟಿದ್ವಿ. ಸೊ ಫೈನಲಿ ಇವಾಗ ಬುಕ್ ಮಾಡಿ ಅವನಿಗೆ ಕೊಟ್ಟಿದ್ದಾಯಿತು, ತುಂಬಾ ಖುಷಿಯಾಗಿದ್ದ ಅವನು. ಸೊ ಅಷ್ಟರಲ್ಲಿ ನಾನು ಮಾಡಿರೋಂಥ ಅಡುಗೆ ಪೂರ್ತಿಯಾಗಿ ತಣ್ಣಗಾಗಿ ಹೋಗಿತ್ತು. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೆ, ಬಿಸಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಮಕ್ಕಳತ್ತೆಲ್ಲ ತಿನ್ಕೋತಾರೆ ಅಂತ ಹೇಳಿಬಿಟ್ಟು ಇವಾಗ ನಾನು ಎಲ್ಲ ಬಿಸಿ ಮಾಡಿಬಿಟ್ಟು
ಫಸ್ಟಿಗೆ ಎಲ್ಲರೂ ಕೂಡ ಚಿಪ್ಸು, ಕೇಕ್ ಮತ್ತು ನಾ ಫ್ರೂಟಿ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಎಲ್ಲರೂ ಜೊತೆಲೇ ಆಟ ಆಡಿ ಆಮೇಲೆ ಒಂದು ಸ್ವಲ್ಪ ಹೊತ್ತಾದ ನಂತರ ಇವಾಗ ಎಲ್ಲರಿಗೂ ಕೂಡ ನಾನು ಊಟನ ಹಾಕ್ಕೊಟ್ಟಿದ್ದೀನಿ. ಸೊ ಎಲ್ಲರೂ ಜೊತೆಲೇ ಕುತ್ಕೊಂಡು ತಿಂತಾ ಇದ್ದಾರೆ. ಸೊ ನೆಕ್ಸ್ಟ್ ಡೇ ಸ್ಕೂಲ್ ಇದೆ, ಅವ್ರ ಅಮ್ಮ ಎಲ್ಲ ಫೋನ್ ಮಾಡ್ತಾ ಇದ್ರು. ಸೊ ಬೇಗ ಬೇಗ ಅವ್ರಿಗೆ ಕಳಿಸ್ಕೊಡಿ, ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು, ಯಾಕಂದರೆ ಲೇಟಾಗಿ ಮನ್ಕೊಂಡ್ರೆ ಬೆಳಗ್ಗೆ ಲೇಟಾಗಿ ಹೇಳ್ತಾರೆ. ಸೊ ಹಾಗಾಗಿ ಅವರು ಬೇಗ ಕಳಿಸ್ಕೊಡಿ ಅಂತ ಹೇಳ್ತಾ ಇದ್ರು. ಆದರೂ ಕೂಡ 10:30 ಆಯಿತು ಅವರೆಲ್ಲ ಮನೆಗೆ ಹೋಗೋದಕ್ಕೆ. ಸೊ ಈ ಥರ ಈ ವರ್ಷ ನನ್ನ ಮಗಂದು ನಾವು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗಂತೂ ತುಂಬಾ ಖುಷಿ ಅನ್ನಿಸ್ತು. ಸೊ ನಿಮಗೆ ಇದು ಬರ್ಡೇದ ವ್ಲಾಗ್ ಹೇಗೆ ಅನ್ನಿಸ್ತದೆ ನನಗೆ ತಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗೆ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿಂದ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು.